ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 267ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಸೀತೆ ದಟ್ಟಾರಣ್ಯವನ್ನು ಪ್ರವೇಶ ಮಾಡಿದ ತಕ್ಷಣ ಅಲ್ಲಿ ಅವರಿಗೆ ಒಂದು ಕಂಟಕ ಎದುರಾಗ್ತಿದೆ. ವಿರಾದ ಹೆಸರಿನ ಒಬ್ಬ ನರಭಕ್ಷಕ ರಾಕ್ಷಸ ಅವರ ಎದುರಿಗೆ ಬರ್ತಾನೆ, ಮುಂದೆ ಸೀತೆಯನ್ನು ಕೊರ್ಸ್ಕೊಂಡು ಹೋಗ್ತಾನೆ. ಇವರಿಗೆ ಗದ್ದರ್ಸ್ ಹೇಳ್ತಾನೆ, ನಿಮ್ಮಿಬ್ಬರನ್ನು ನಾನು ತಿಂದು ಹಾಕ್ತೇನೆ, ಇವಳನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ವಿರಾದ ರಾಮ ಲಕ್ಷ್ಮಣರಿಗೆ ನುಡಿತಾನೆ. ಮುಂದೆ ಸೀತೆಯನ್ನು ಕೂರಿಸಿಕೊಂಡು ಹೋದ ನೋಡ್ತಾರೆ, ಅವನೊಂದು ಭಯಾನಕ ಸ್ವರೂಪವನ್ನು ಕಾಣ್ತಾರೆ. ಕಂಡ ತಕ್ಷಣ ಒಂದು ಕ್ಷಣ ರಾಮ ಮತ್ತು ಲಕ್ಷ್ಮಣ ಯಾವ ರೀತಿಯಾಗಿ ವಿಚಲಿತ ಆಗ್ತಾರೆ ಅನ್ನೋದನ್ನು ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಕಳೆಹೀನ ಮುಖದಿ ರಾಮ ನುಡಿದನು ಲಕ್ಷ್ಮಣನಿಗೆ, ಸೀತೆನ ಅಪಹರಿಸಿಕೊಂಡು ಹೋಗ್ತಾನೆ, ಇವನು ಮಹಾ ಒಂದು ದೊಡ್ಡ ಕಾಯದ ರಾಕ್ಷಸ ಇರ್ತಾನೆ, ತಕ್ಷಣ ಅವನು ಮುಖದ ಕಳೆಗೊಂತಿದೆ. ಆವಾಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ಸುಖದಲ್ಲಿ ಬೆಳೆದ ಜನಕ ಪುತ್ರಿ ನನ್ನ ಮಡದಿ ಸೀತೆ ವಿರಾದನ ಕ್ರೂರ ಕೈಯಲ್ಲಿ ಬಂಧಿಸಿದರು. ನೋಡು, ಜನಕರಾಜನ ಮಗಳು ಸುಖದ ಸುಪತ್ತಿನಲ್ಲಿ ಬೆಳೆದಿದ್ರು, ನನ್ನ ಜೊತೆಗೆ ಬಂದಳು, ನಮ್ಮ ಜೊತೆಗೆ ಇಲ್ಲಿ ಅರಣ್ಯಕ್ಕೆ ಬಂದಿದ್ದಕ್ಕಾಗಿ ಇವತ್ತು ಅವಳನ್ನು ಈ ರಾಕ್ಷಸ ವಿರಾದ ಅಪಹರಿಸಿದಾನೆ, ಎಂಥ ಒಂದು ಕಂಟಕ ಕೆಟ್ಟ ಕಾಲ ಸೀತೆಗೆ ಬಂದಂತ ಹೇಳ್ತಾನೆ. ಮುಂದುವರೆದು, ಓ ಲಕ್ಷ್ಮಣ, ಕೈಕೆ ವರದ ದುಷ್ಟ ಬಯಕೆ ಇಂದು ನಮಗೆ ಎದುರಾಗಿದೆ. ಮನಸ್ಸು ನೋಡಿ, ಇಲ್ಲೇ ಒಂದೇನಂದರೆ ರಾಮ ವನವಾಸಕ್ಕೆ ಬರೋ ಕಾಲಕ್ಕೆ ತಂದೆ ದಶರಥ ಕೂಡ ಹೇಳ್ತಾನೆ, ಅವರಿಗೆ ಕೊಟ್ಟ ವಚನದ ವರ ಏನಿದೆ ಅದನ್ನು ಸಂಬಂಧಪಟ್ಟಿದ್ದೀವಿ, ನೀನು ಇದನ್ನು ಉಲ್ಲಂಘಿಸಿ ಇಲ್ಲೇ ಉಳಿಬಹುದು, ನೀವೇ ಪಟ್ಟಕ್ಕೆ ನೀನು ಕೂಡಬಹುದು ಅಂತ ಇವರು ಹೇಳ್ತಾನೆ, ದಶರಥನೂ ಹೇಳ್ತಾನೆ ರಾಮನಿಗೆ. ಎಲ್ಲರೂ ಹೇಳ್ತಾರೆ, ಆದರೆ ಅದ್ರಲ್ಲಿ ಯಾವುದನ್ನು ಕೇಳೋದಿಲ್ಲ. ಅವನೇನು ಹೇಳ್ತಾನಂದರೆ, ಇಲ್ಲ, ನಮ್ಮ ತಂದೆ ವಚನ ಕೊಟ್ಟಾರೆ, ನಾನು ಪಟ್ಟಕ್ಕೆ ಕೂಡುವ ಸಮಯದಲ್ಲಿನೇ ಈ ಒಂದು ಸವಾಲು ಎದುರಾದದ್ದು ಕಾರಣ ಅಂದ್ರೇನೋ, ಇವ್ರದ್ದು ಯಾರ್ದು ತಪ್ಪಲ್ಲ, ನನ್ನ ತಾಯಿ ಕೈ ಕೈ ಇದನ್ನು ತಪ್ಪಲ್ಲ, ಇದು ವಿಧಿ ಆಟ, ದೈವದ ಆಟ, ಎಲ್ಲರನ್ನು ಈ ರೀತಿಯಾಗಿ ಆಡಿಸ್ತಾ ಇದೆ ಅಂತ ಹೇಳಿ ಸಮಾಧಾನ ಹೇಳಿದಂಥ ರಾಮ, ಈಗ ವಿರಾದಯನ ಹೆಸರಿನ ರಾಕ್ಷಸ ಸೀತೆಯನ್ನು ಅಪಹರಿಸಿಕೊಂಡು ಹೋದ ತಕ್ಷಣ ಅವನ ಮನಸ್ಸಿನಲ್ಲಿ ಒಬ್ಬ ಸಹಜ ಮನುಷ್ಯನಾಗತ್ತೆ ಯಾವ ವಿಚಾರ ಬರ್ತದೆ ಅಂದರೆ, ನೋಡಪ್ಪ, ನನ್ನ ತಾಯಿ ಕೈ ಕೈ ನಮ್ಮನ್ನು ಅರಣ್ಯಕ್ಕೆ ಇಟ್ಟಿದ್ದರಿಂದ ಈ ಒಂದು ವಿಪತ್ತು, ಈ ಒಂದು ಕಂಟಕ, ಈ ಒಂದು ಪರಿಸ್ಥಿತಿ ನಮಗೆ ಎದುರಾಯಿತಲ್ಲ ಅಂಥೇಳಿ ನೇರವಾಗಿ ತನ್ನ ತಾಯಿ ಕೈಕೈಯನ್ನು ದೂಷಿಸ್ತಾನೆ. ಮುಂದುವರೆದು, ನಮ್ಮ ನಾಶ ಬಯಸಿದ ಕೈಕೈ ಕನಸು ಇಂದು ನೆನಸಾಗುವುದೇ. ಅವಳು ನಮ್ಮ ನಾಶಕ್ಕಾಗಿನೇ ನಮಗೆ ದಂಡಕಾರಣ್ಯ ಕಳಿಸೋಕೆ ತಲೆಯಾಗ ಏನಿತ್ತಪ್ಪ ಅಂದ್ರೆ, ನಾವು ಈ ಕಡೆ ಬರಬೇಕು, ನಾವು ಇಲ್ಲೇ ನಾಶ ಆಗೋಬೇಕು ಅನ್ನುವಂಥ ಒಂದು ಬುದ್ಧಿಯಿಂದ, ಯೋಜನೆಯಿಂದ ಅವಳು ನಮ್ಮನ್ನು ಈ ದಂಡಕಾರಣ್ಯಕ್ಕೆ ಕಳಿಸಿದಳು. ಅದಕ್ಕೆ ಅವಳ ಕನಸು ನೆನಸಾಯಿತು, ಅವಳಿಗೇನು ಇಚ್ಛಾ ಮಾಡಿದಳ ಅದು ಅವಳಂತೆ ಆಯ್ತಲ್ಲ ಅಂತ ಹೇಳಿ ರಾಮ ಲಕ್ಷ್ಮಣ ಹೇಳ್ತಾನೆ. ಮುಂದುವರೆದು, ಸೀತೆ ಪರಪುರುಷನ ಸ್ಪರ್ಶದಲ್ಲಿರುವುದು ಕಂಡು ರಾಜ್ಯ ಕಳೆದುಕೊಂಡದ್ದಕ್ಕಿಂತ ತಂದೆ ಸಾವಿಗಿಂತ ಅಧಿಕ ದುಃಖವಾಗಿದೆ. ಈ ಒಂದು ಪ್ರಸಂಗ ಯೋಚನೆ ನೋಡಿ, ಸೀತೆನ ಪರಪುರುಷ ಅಪಹರಿಸ್ಕೊಂಡು ಹೋಗ್ಯಾನ, ಅದರಿಂದ ನನಗೆ ದುಃಖ ಆಗ್ತಾ ಇದೆ. ಆ ದುಃಖನೇ ಯಾವುದಕ್ಕೆ ಕಂಪೇರ್ ಮಾಡ್ತಾನಂದ್ರೆ, ಆ ದುಃಖ ಎಲ್ಲವ ದುಃಖಗಳನ್ನು ಮೀರಿದೆ. ಅವು ಯಾವ್ಯಾವ ದುಃಖ ಅವಂಗಾಗಿತ್ತಂದ್ರೆ, ರಾಮನಿಗೆ ಮೊದಲಿದ್ದು ತಂದೆಯನ್ನು ಕಳ್ಕೊಂಡಿರ್ತಾನೆ, ತಂದೆ ಸಾವು, ರಾಜ್ಯ ಕಳ್ಕೊಂಡಿರ್ತಾನೆ, ತಂದೆಯನ್ನು ಕಳ್ಕೊಂಡಿರ್ತಾನೆ, ಎರಡೂ ದುಃಖಕ್ಕಿಂತನೂ ಹೆಚ್ಚಿನ ದುಃಖ ನನಗೆ ಏನಾಗ್ತಾ ಇದೆ ಅಂದರೆ, ನನ್ನ ಎದುರಲ್ಲಿಯೇ ನನ್ನ ಸಮಕ್ಷಮದಲ್ಲಿಯೇ ನನ್ನ ಮಡದಿಯಾದಂಥ ಸೀತೆಯನ್ನು ಒಬ್ಬ ರಾಕ್ಷಸ ಅಪಹರಿಸಿಕೊಂಡು ಹೋಗಲ್ಲ, ಸ್ಪರ್ಶ ಮಾಡಿದಲ್ಲ ಆಕಿನ್ನ ಅಂಥೇಳಿ ಲಕ್ಷ್ಮಣನಿಗೆ ದುಃಖದಿಂದ ತನ್ನ ಅಳಲನ್ನು ತೊಡ್ಕೊಳ್ತಾನೆ. ಇಲ್ಲಿ ನೋಡಿ, ಇದು ಪರಪುರುಷನ ಸ್ಪರ್ಶ ಏನಿದೆಯಲ್ಲ ಹೆಣ್ಣಿಗೆ ಆಗುವಂಥ, ಅದು ವಿವಾಹಿತ ಹೆಣ್ಣಿಗೆ ಪರಪುರುಷನ ಸ್ಪರ್ಶ ಎಷ್ಟು ತೊಂದರೆಗಳನ್ನು ತಗೊಂಡು ಬರ್ತಿದ್ದೆ ಅಂತ ಹೇಳಿ ರಾಮಾಯಣ ಉದ್ದಕ್ಕೂ ಇದ್ರ ಬಗ್ಗೆ ವಿವರಣೆ ಇದೆ. ಕೊನೆಗೂ ಸೀತೆಯನ್ನು ಯುದ್ಧಕಾಂಡದ ನಂತರ ಏನು
ಕೊನೆ ಉತ್ತರಾಖಂಡದಲ್ಲಿ ಕೂಡ ಅದೇ ಬರ್ತಿದೆ. ಮತ್ತು ಯುದ್ಧಕಾಂಡದ ಕೊನೆಗೆ ಅವನ ಅಗ್ನಿ ಪರೀಕ್ಷೆಗೆ ಕಾರಣ ಅಂದರೆ ಇದೇ ಸ್ಪರ್ಶನ ಪದವೇ ಆಗ್ತದೆ. ವರಪುರುಷನ ಸ್ಪರ್ಶದಿಂದಾಗಿ ಮತ್ತು ಭಾದ್ಯಸ್ನಿ ಅವನಂದ ಜೊತೆ ಇದ್ದೆ. ಅದನ್ನು ಪ್ರಮಾಣ ಮಾಡೋ ಸಲುವಾಗಿ ನಾ ಪವಿತ್ರದನ್ನು ಅನ್ನುವಂಥ ಪ್ರಮಾಣ ಮಾಡುತ್ತಾ ಅವನೇನು ಹೇಳಿರೋದಿಲ್ಲ, ಅದನ್ನು ವ್ಯಕ್ತಪಡಿಸಿರ್ತಾನವ. ಆದರೆ ಸೀತೆ ಮಾತ್ರ ಅದನ್ನು ಹೇಳ್ತಾಳೆ, ನಾನು ನಿನಗೆ ಅಗ್ನಿ ಪರೀಕ್ಷೆಗೆ ನನ್ನನ್ನು ಒಡ್ಕೊಳ್ತೇನೆ, ನಿನಗೆ ನಾ ಪವಿತ್ರ ಇದೆ ಅನ್ನುವಂಗ ನಾನು ನಿನಗೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಈ ಸಂದರ್ಭ. ವಿವಾಹಿತ ಹೆಣ್ಣನ್ನು ಪರಪುರುಷ ಸ್ಪರ್ಶಿಸುವುದರಿಂದ ಏನೆಲ್ಲ ಅನಾಹುತ ಆಗ್ತಾವೆ ಅನ್ನೋದನ್ನು ಇಲ್ಲಿ ವಾಲ್ಮೀಕಿ ತಮ್ಮ ರಾಮಾಯಣದ ಉದ್ದಕ್ಕೂ ಈ ವಿಷಯವನ್ನು ಹೇಳ್ತಾ ಬಂದಾರೆ. ಇಲ್ಲಿಯೂ ಕೂಡ ರಾಮ ಹೇಳ್ತಾನೆ, ವಿರಾದ ಒಬ್ಬ ಪರಪುರುಷ ನನ್ನ ಮಡದಿನೇ ಎತ್ಕೊಂಡು ಹೋದಲ್ಲ, ನನ್ನ ಮುಂದೆ ಎಷ್ಟು ಇದು ನನಗೆ ಅವಮಾನ ಆಗಿರ್ಬೋದು, ಎಷ್ಟು ನನಗೆ ದುಃಖ ಆಗಿರ್ಬೋದು, ಎಲ್ಲ ದುಃಖಕ್ಕಿಂತ ಹೆಚ್ಚಿನ ದುಃಖ ನನಗೆ ಆಗ್ತಾ ಇದೆ ಅಂಥೇಳಿ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಮುಂದುವರೆದು ರಾಮನ ಅಳಲು ಕೇಳಿ ಲಕ್ಷ್ಮಣನ ದುಃಖ ಮಹಾಪೂರ ಉಕ್ಕಿತು. ಅಣ್ಣ ಅದುವಂಥ ತನ್ನ ಅಸಹಾಯಕತೆಯನ್ನು ಹೇಳ್ತಾ ಇದ್ದಾಗ ನೋಡಿ, ಅಸಹಾಯಕತೆ ಇದ್ದಾಗ ನೀವೆಲ್ಲ ವಿಚಾರಗಳು ಬರ್ತಾವೆ. ರಾಮ ಎಷ್ಟೋ ಮನಸ್ಸಿನ ಮ್ಯಾಗ ನಿಯಂತ್ರಣ ಇಟ್ಟುಕೊಂಡಿದ್ರೂ ಕೂಡ ಈ ಸಂದರ್ಭ ಅವನಿಗೆ ಒಬ್ಬ ಜನಸಾಮಾನ್ಯ ಮಾತಾಡುವಂಗ ಮಾಡ್ತಿದೆ. ಹಾಗೆ ಪ್ರತಿಯೊಬ್ಬರು ಎಷ್ಟೇ ಓದಿರಲಿ, ಎಷ್ಟೇ ಇರಲಿ, ಎಷ್ಟೇ ತಪಸ್ಸುಗಳನ್ನು ಮಾಡಿರಲಿ, ಇಂತಹ ಕ್ಷಣಗಳು ಬರ್ತಾವಲ್ಲ, ಒಂದು ಕ್ಷಣ, ಆ ಒಂದು ಕ್ಷಣದಲ್ಲಿ ಅವರು ಏನು ಮಾಡ್ತಾರೆ, ಸಾಮಾನ್ಯ ವ್ಯಕ್ತಿಗಂತೆ ನರ್ತೆಯನ್ನು ತೋರಿಸ್ಕೊಡ್ತಾರೆ, ಮಾತುಗಳನ್ನು ಆಡುವುದನ್ನು ತೋರಿಸ್ಕೊಡ್ತಾರೆ. ಇಲ್ಲಿ ಲಕ್ಷ್ಮಣ ಅಣ್ಣನ ದುಃಖದ ಮಾತುಗಳನ್ನು ಕೇಳಿ ಅವನಿಗೂ ಬಹಳ ದುಃಖ ಆಗ್ತದೆ. ದುಃಖ ಆಗಿ ಲಕ್ಷ್ಮಣನ ದುಃಖ ಮಹಾಪೂರ ಉಕ್ಕಿತು. ಸಿಟ್ಟಿನ ನಾಗರದಂತೆ ಬಸುಬಿಡುತ್ತಾ ಲಕ್ಷ್ಮಣ ಅದೇ ವೇಳೆಯಲ್ಲಿ ದುಃಖ ಆಗೋದ್ರ ವೇಳೆಯಲ್ಲಿ ಭಯಂಕರ ಕೋಪ ಬಂದುಬಿಡ್ತಿದೆ. ಯಾವ ರೀತಿ ಪೆಟ್ಟದಿಂದ ನಾಗರ ಬಸುಗುಡ್ತಿರ್ತದೆ ನೋಡಿ, ಹಂಗಾಗ್ತೀವಿ ಆಗ್ಬಿಡ್ದಾನು ಲಕ್ಷ್ಮಣ ಬಸುಗುಡ್ತ. ಲಕ್ಷ್ಮಣ ಅಣ್ಣನಿಗೆ ಹೇಳ್ತಾನ, ಓ ರಾಮ, ನೀನೊಬ್ಬ ಪರಾಕ್ರಮಿ, ನಾನು ನಿನ್ನ ಅಂಗರಕ್ಷಕ, ಅಸಹಾಯಕನಂತೆ ದುಃಖಿಸದಿರು. ನಾ ಅರಣ್ಯಕ್ಕೆ ಬಂದಿದ್ದ ನಿನ್ನ ಜೊತೆಗೆ ನಿನ್ನ ಅಂಗರಕ್ಷಕನಾಗಿ, ಸ್ವತಃಕ್ಕೆ ನೀನು ಮಹಾಪರಾಕ್ರಮಿ ಇದ್ದೀಯಾ. ಏನೋ ರಾಕ್ಷಸ ನಮ್ಮ ಮುಂದೆ ಬಂದು ನಿಂತ್ಕೊಂಡು ನಮ್ಮ ಅಸಹಾಯಕತೆಯಲ್ಲಿ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ಯಾನ, ಅದಕ್ಕೆ ನೀ ಯಾಕೆ ಹೇಳ್ತಾ ಇದ್ದೀಯಾ, ನೀನು ಮಹಾಪರಾಕ್ರಮಿ ಇದ್ದೀ, ನಿನ್ನ ರಕ್ಷಣೆಗಾಗಿ ಬಂದಂಥ ನಾನಿದ್ದೇನೆ, ನೀನು ದುಃಖಿಸಬೇಡ ಅಂತ ಅಣ್ಣನಿಗೆ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಮುಂದುವರೆದು ನನ್ನ ಬಾಣದೇಟಿಗೆ ಉರುಳುವನು ಭೂಮಿ ರಕ್ತ ಹೀರುವುದು ಅವನ. ನಾ ಒಂದೇ ಬಾಣ ಬಿಟ್ಟೆ ಅಂದ್ರೆ ವಿರಾದ ಹತನಾಗ್ತಾನೆ, ಭೂಮಿಗೆ ಉರುಳು ಬೀಳ್ತಾನೆ. ಅವನೇನು ರಕ್ತದಲ್ಲ, ದೈತ ಕಾಯಿದ ರಕ್ತ ಏನು ಹೊಳಿಗತ್ತೆ ಹರಿತಿದ್ದಲ್ಲ, ಅದನ್ನು ಭೂಮಿ ಕುಡಿತಿದೆ. ಭೂಮಿಯಲ್ಲಿ ಇಂಗುತ್ತಿದೆ ಅಂದರೆ ಭೂಮಿ ಅದರ ರಕ್ತವನ್ನು ಕುಡಿತಿದೆ. ಯಾಕೆ ಹೆದರುತ್ತೆ, ನೀ ಯಾಕೆ ಹೇಳ್ತಾ ಇದ್ದೀಯಾ, ನೀನು ಯಾಕೆ ಇದನ್ನು ದುಃಖ ಪಡ್ತಾ ಇದ್ದೀಯಾ, ನಾನಿದ್ದೇನೆ ಅಂತ ಹೇಳ್ತಾ ಲಕ್ಷ್ಮಣ ಅವನಿಗೆ ನೆನಪಿಸಿ ಕೊಡ್ತಾನೆ. ಭರತನ ಮೇಲಿದ್ದ ನನ್ನ ಕೋಪವನ್ನು ವಿರಾದನ ಮೇಲೆ ಅಪ್ಪಳಿಸುವೆ, ಪರ್ವತದ ಮೇಲೆ ಸಿಡಿಲು ಅಪ್ಪಳಿಸದಂತೆ. ಇಲ್ಲಿ ಮತ್ತು ಅಲಂಕಾರ ಬರ್ತದೆ, ಯಾವ ರೀತಿ ಸಿಡಿಲು ಗುಡುಗುತ್ತಾ ಪರ್ವತ ಶಿಖರಕ್ಕೆ ಹೊಡೆದ ಶಿಖರನ್ನು ಛಿದ್ರ ಮಾಡ್ತದಲ್ಲ, ಹೊಡ್ಯಾಕೆ ಹಸ್ತಿಲ್ಲ, ಅದೇ ರೀತಿಯಾಗಿ ನನಗೂ ಸಿಟ್ಟಿದೆ. ಯಾರ ಮೇಲೆ, ಭರತನ ಮೇಲೆ ನೋಡು. ಇವರು ಕೂಡ ಲಕ್ಷ್ಮಣ ಕೂಡ ಭರತನ ಮೇಲೆ ನಮ್ಮ ಅಣ್ಣನ ಒಂದು ಅರಣ್ಯಕ್ಕೆ ಬರಲಿಕ್ಕೆ ಭರತನ ಕಾರಣ ಅನ್ನುವಂಥದ್ದೇನು ಒಂದು ಮೊದಲಿಂದನೂ ಅಂತೆಲ್ಲ ಇತ್ತ. ಇವನು ಚಿತ್ರಕೂಟದಲ್ಲಿ ಒಬ್ಬ ಅವ್ನು ಬರೋದು ನೋಡಿ ಯುದ್ಧಕ್ಕೆ ರೆಡಿಯಾಗಿರ್ತಾನೆ, ಆ ಸಿಟ್ಟು ಇನ್ನೂ ಹೋಗಿರೋದಿಲ್ಲ ಅಂತ ಇಲ್ಲಿ ಸ್ಪಷ್ಟ ಆಗ್ತಿದೆ. ಅದಕ್ಕೆ ಅವನು ಹೇಳ್ತಾನೆ, ಭರತನ ಮ್ಯಾಗೆ ಏನು ನನ್ನ ಸಿಟ್ಟಿದೆ, ಆ ಸಿಟ್ಟನ್ನು ಈ ವಿರಾದನ ಮೇಲೆ ತೀರಿಸ್ಕೊಡ್ತೇನೆ ಅಣ್ಣ ಅಂತ ಹೇಳ್ತಾನೆ. ಮುಂದುವರೆದು ನನ್ನ ಭುಜಗಳ ರಭಸತಿ ಬಿಟ್ಟ ವಿನಾಶಕ ಬಾಣ ಅವನ ಎದೆ ಸೀಳಿ ಪ್ರಾಣ ತೆಗೆದು ಭೂಮಿಗೆ ಅಪ್ಪಳಿಸುವುದು ಅಂತ ಲಕ್ಷ್ಮಣ ಹೇಳಿಬಿಡ್ತಾನೆ. ನನ್ನ ಏನಿದೆ ಅಲ್ಲ ಬಾಣವನ್ನು ತಗೊಳ್ಳಿ, ನನ್ನ ಭುಜಗಳ ರಭಸದನ್ನು ಎಳೆದ ಕಿವಿವರೆಗೆ ಎಳೆದ ಬಾಣ ಬಿಟ್ಟನ ಅಂದ್ರೆ ಬಿಲ್ಲಿನಲ್ಲಿ ಬಾಣ ಹೂಡಿ ಬಾಣ ಬಿಟ್ಟನಂದ್ರೆ ಆ ಬಾಣ ಅವನ ಎದೆಯನ್ನು ಸಿಡುತ್ತಿದೆ, ಅವನ ಕೆಳಗೆ ಉರುಳಿಸಿದೆ ನೋಡು ಅಂತ ಹೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಮುಂದುವರೆದು ನೀವು ಯಾರು, ಎಲ್ಲಿಗೆ ಹೊರಟಿರುವಿರಿ, ಕೊನೆಯದಾಗಿ ಕೇಳುವೆ ಅರಣ್ಯ ಪ್ರತಿಧ್ವನಿಸು ಗರ್ಜನದಿ ಕೇಳಿದ ವಿರಾದ. ವಿರಾದ ಹೇಳ್ತಾನ, ದೂರ ನಿಂತ ಹೇಳ್ತಾನ,
ನೋಡು ಕೊನೆ ಬಾರಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ, ನೀವು ಯಾರಪ್ಪ ಇಬ್ಬರು, ನೀವು ಯಾರು ನನಗೆ ಹೇಳ್ರಿ, ಎಲ್ಲಿಗೆ ಹೊಂಟಿದ್ರಿ ನೀವು ಈ ಸುಂದರ ಸ್ತ್ರೀಯೊಂದಿಗೆ, ನೀವು ಎಲ್ಲಿ ಹೊಂಟಿದ್ರಿ, ನೀವು ಯಾರು? ಕೊನೆಯದಾಗಿ ಕೇಳುವೆ ಈ ಎರಡು ಪ್ರಶ್ನೆಗೆ ಉತ್ತರ ನೀವು ನಾನು ನಿಮ್ಗೆ ಕೊನೆಯದಾಗಿ ಕೇಳ್ತಾ ಇದ್ದೇನೆ, ಎರಡು ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿ ವಿರಾದ ಏನು ಮಾಡ್ತಾನೆ, ಗರ್ಜಿಸ್ತಾನೆ, ರಾಕ್ಷಸ ಗರ್ಜಿಸುತ್ತದೆ. ಜ್ವಾಲೆ ಹೊರಹೊಮ್ಮುವ ಮುಖದ ರಾಕ್ಷಸನಿಗೆ ರಾಮ ಗರ್ಜಿಸಿದ. ಅವನು ಆ ನಮೂನಿ ಕೇಳ್ತಾನೆ ಗರ್ಜಿಸಿ, ಅವನ ಬಾಯಿಂದ ಬೆಂಕಿ ಊಡಿದಂಗೆ ಬೆಂಕಿ ಗತ್ತೆ ಬರ್ತಿರ್ತದ. ಅದನ್ನು ನೋಡಿ ರಾಮನು ಅಷ್ಟೇ ಕೋಪದಲ್ಲಿ ವಿರಾಧನಿಗೆ ಉತ್ತರ ಕೊಡ್ತಾನೆ. ಏನು ಉತ್ತರ ಕೊಡ್ತಾನಂದ್ರೆ, ನಾವು ಇಕ್ಷವಾಕು ವಂಶಜರು, ಇಕ್ಷವಾಕು ಕುಲದವರು ನಾವು, ಮುಂದೆ ಕ್ಷತ್ರಿಯರು, ವರ್ಣದಲ್ಲಿ ಕ್ಷತ್ರಿಯರು, ದೇಶವನ್ನು ಆಳುವಂಥ ಜನ ನಾವು. ಸಮ್ರಾಟ ನಮ್ಮ ವಂಶಾವಳಿ ಏನಿದೆಲ್ಲ ಮೊದಲಿಂದನು ಮಾರೀಚಿಂದ ಹಿಡ್ಕೊಂಡು ಇಕ್ಷವಾಕುವಿಂದ ಮಾರ್ಚಿಂದ ಇಕ್ಷವಾಕುವನ್ನು ಹಿಡ್ಕೊಂಡು ಈ ದಶರಥನವರೆಗೆ ಏನಿದೆಯಲ್ಲ, ನಾವು ಎಲ್ಲನೂ ಇಕ್ಷವಾಕು ವಂಶಜರು, ಮಹಾಪರಾಕ್ರಮಿಗಳು, ಮಹಾಸಾಮ್ರಾಟರು ನಾವ ಅಂತ ತನ್ನ ಪರಿಚಯ ಕೊಡ್ತಾ, ನಾವು ಕ್ಷತ್ರಿವರ್ಣದವರು, ಜಾತಿ ಅಲ್ಲ ಇದು, ಕ್ಷತ್ರಿವರ್ಣ ಅಂದರೆ ಉದ್ಯೋಗದವರು, ನಮ್ಮದೇನು ನಾಡ ರಕ್ಷಣೆ ಮಾಡೋದು ನಮ್ಮ ಉದ್ಯೋಗ, ನಾಡವನ್ನು ಆಳುವುದು, ರಾಜ್ಯವನ್ನು ಆಳುವುದು, ರಾಜ್ಯವನ್ನು ರಕ್ಷಿಸುವುದು, ಯುದ್ಧದಲ್ಲಿ ಕಾದುದು, ಜಯ ಹೊಡೆಯುವುದು, ಜಯವನ್ನು ಸಾಧಿಸುವುದು, ಇಲ್ಲ ವೀರಮರಣವನ್ನು ಹೊಂದುದು, ಇವು ಕ್ಷತ್ರಿಯ ಗುಣಗಳು. ಕ್ಷತ್ರಿವರ್ಣ ಇದು, ಕ್ಷತ್ರಿಯ ಕೆಲಸ ಇದು, ಸೇವೆ ಇದು, ಇದೊಂದು ಅಕ್ಯುಪೇಷನ್. ಅದಕ್ಕೆ ಅಕ್ಯುಪೇಷನ್ದಿಂದ ನಾವು ಹುದ್ದೆಯಿಂದ ಕ್ಷತ್ರಿಯರು ಅಂತ ರಾಮ ವಿರಾಧನಿಗೆ ಹೇಳ್ತಾನೆ. ಮುಂದುವರೆದು ವನಚಾರಣಕ್ಕೆ ಬಂದಿವೆ, ನಾವಿಲ್ಲಿ ವನವಾಸಕ್ಕೆ ಬಂದೇವಪ್ಪ ಅಂತ ಹೇಳ್ತಾರ. ದಂಡಕಾರಣದಲ್ಲಿ ಅಲೆದಾಡುವವ ನೀನ್ಯಾರು? ನಾವ ಇಲ್ಲಿ ಚಾರಣಕ್ಕೆ ಬಂದೇವು, ನಾವು ಅರಣ್ಯಕ್ಕೆ ವನವಾಸಕ್ಕೆ ಬಂದೇವು, ನಂದೆಲ್ಲ ಹೇಳಿದ್ ನಿಮಗೆ, ನೀ ಯಾರು ಅಂತ ಹೇಳಿ ರಾಮ ವಿರಾಧನನ್ನ ಪ್ರಶ್ನೆ ಮಾಡ್ತಾನೆ. ಈ ದಂಡಕಾರಣ್ಯದಲ್ಲಿ ಅಲ್ದಾಡುವಂಥ ವ್ಯಕ್ತಿ ನೀ ಯಾರು? ಇದನ್ನು ಇದು ಪ್ರಶ್ನೆಯನ್ನು ಮಾಡ್ತಾನೆ ರಾಮ. ಅದನ್ನು ಕೇಳಿ ವಿರಾಧ ನುಡಿದನ, ಓ ರಾಘವ ರಾಜನೇ ಕೇಳು. ಓ ರಾಘವ ರಾಜನೇ ಅಂದರೆ ಇವನಿಗೆ, ವಿರಾಧನಿಗೆ ಇಕ್ಷವಾಕು ವಂಶದ ಗುರುತಿದೆ. ಇಕ್ಷವಾಕು ವಂಶದಲ್ಲಿ ಇನ್ನೊಬ್ಬ ಮಹಾಪರಾಕ್ರಮಿ ರಾಮ ರಾಜ್ಯ ಬರ್ತಾನೆ, ರಾಜ ಬರ್ತಾನೆ, ಅರಸ ಬರ್ತಾನೆ, ಅವ ಯಾರಂದ್ರೆ ರಾಘವ. ಅದಕ್ಕೆ ರಾಘವನದ ಇತಿಹಾಸ ಇವನಿಗೆ ಗೊತ್ತಿರ್ತದೆ. ಅದಕ್ಕೆ ಅವನೇನು ಕೇಳ್ತಾನೆ, ಓ ರಾಘವ, ರಾಘವ ಕುಲದವನೇ ಅಂತ ಕೇಳಿ, ರಾಘವಂಶ ಅಂತೇನಂತ ಕೇಳ್ತಾನೆ, ರಾಘವ ರಾಜನೇ, ರಾಘವಂಶದ ರಾಜನೇ ಕೇಳು. ತಂದೆ ಜವಶ್ಯ, ತನ್ನ ಕಥೆಯನ್ನು ಹೇಳ್ತಾನೆ. ನನ್ನ ತಂದೆ ಹೆಸರು ಜವಶ್ಯ, ತಾಯಿ ಶತಹೃದಾರ, ಶತಹೃದಾರ, ಶತಹೃದಾರ ಮತ್ತು ಜವಶ್ಯನ ದಂಪತಿಗಳ ಮಗ ನಾನು. ವಿರಾಧನೆನ್ನುವರು ರಾಕ್ಷಸರು, ಇಲ್ಲಿ ದಂಡಕಾರಣ್ಯದಲ್ಲಿರುವಂಥ ಎಲ್ಲ ರಾಕ್ಷಸರು ನನ್ನನ್ನು ವಿರಾಧ ಅಂತ ಕರೀತಾರೆ ಅಂತ ತನ್ನ ಕಥೆಯನ್ನು ಹೇಳ್ತಾನೆ, ಶುರು ಮಾಡ್ತಾನೆ ಚರಿತ್ರೆಯನ್ನು. ನನ್ನನ್ನು ಜಗತ್ತಿನ ಯಾವ ಆಯುಧವೂ ಕೊಲ್ಲುವುದಿಲ್ಲ. ಜಗತ್ತಿನಾಗ ಎಷ್ಟು ಆಯುಧಗಳನ್ನು ಉಪಯೋಗ ಮಾಡ್ತಾರೆ ಕ್ಷತ್ರಿಯರು, ರಾಕ್ಷಸರು, ದಾನವರು, ಯಾರ್ಯಾರು ಏನೇನು ಅಸ್ತ್ರಗಳನ್ನು ಉಪಯೋಗ ಮಾಡ್ತಾರೆ, ಅವು ಯಾವ ಅಸ್ತ್ರ ನನ್ನನ್ನು ಕೊಲ್ಲುವುದಿಲ್ಲ. ಇಲ್ಲಿ ನೋಡಿ ಅಸ್ತ್ರಗಳ ಪ್ರಭೇದ, ಅಸ್ತ್ರಗಳ ಪ್ರಕಾರ. ತ್ರೇತಾಯುಗದಲ್ಲೇನು ಇತ್ತು ಅಂದ್ರೆ ರಾಕ್ಷಸರು ಉಪಯೋಗ ಮಾಡುವಂಥ ಅಸ್ತ್ರಗಳನ್ನು ಬೇರೆ, ಕ್ಷತ್ರಿಯರು ಉಪಯೋಗ ಮಾಡುವಂಥ ಅಸ್ತ್ರಗಳನ್ನು ಬೇರೆ, ದಾನವರು ಉಪಯೋಗ ಮಾಡುವಂಥ ಅಸ್ತ್ರಗಳನ್ನು ಬೇರೆ, ಕ್ಷತ್ರಿಗಳು ಉಪಯೋಗ ಮಾಡುವಂಥ ಅಸ್ತ್ರಗಳನ್ನು ಬೇರೆ. ಇಲ್ಲಿ ಇವತ್ತು ನೋಡ್ತಾ ಇದ್ದೇವೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗಿರ್ಬೋದು, ಇಸ್ರೇಲ ಇರಾನ್ ಯುದ್ಧ ಆಗಿರ್ಬೋದು, ಅಲ್ಲಿಯೂ ನಿತ್ಯ ಕ್ಷಣ ಕ್ಷಣ ನೋಡ್ತಾ ಇದ್ದೇವೆ ಒಂದೊಂದು ಬೇರೆ ಬೇರೆ ಅಸ್ತ್ರಗಳನ್ನು ಅವರು ಉಪಯೋಗ ಮಾಡ್ತಾ. ಯುದ್ಧದಲ್ಲಿ ಹೊಸ ಹೊಸ ಅಂದರೆ ವೈರಿಯನ್ನು ಮನಸ್ಲಿಕ್ಕೆ ವೈರಿಗಳ ಇಲ್ಲದಂಥ ತಂತ್ರಜ್ಞಾನ, ತಂತ್ರಾಂಶವನ್ನು, ತಂತ್ರಗಾರಿಕೆಯನ್ನು, ಅಸ್ತ್ರಗಳನ್ನು ಉಪಯೋಗಿಸುವುದು ಇದು ಯುದ್ಧದ ಧರ್ಮ ಮತ್ತು ಯುದ್ಧ ನೀತಿ. ಅದೇ ರೀತಿಯಾಗಿ ಹೇಳ್ತಾನವ, ನೋಡಪ್ಪ ನನ್ನ ಕೊಲ್ಲು ಅಂತ ಯಾವುದೇ ಅಸ್ತ್ರ ಭೂಮ್ಯಾಗ ಇನ್ನೂ ಇಲ್ಲ ಅಂತ ಸ್ಪಷ್ಟತೆಯೊಂದಿಗೆ ಹೇಳ್ತಾನೆ. ಇನ್ನು ಈ ವಿರಾಧನ ವಿಚಾರಗಳನ್ನು ಕೇಳಿ ರಾಮ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ ಮತ್ತು ಮುಂದೆ ಯಾವ ಘಟನೆಗಳು ಘಟಿಸುತ್ತವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ಚಿಂತನೆಗಳು ಹಂಚಿಕೊಳ್ಳುತ್ತೇನೆ. ವಂದನೆಗಳು, ಧನ್ಯವಾದಗಳು.